दर्शन और मने आ पुण्यात्म वार्षिक हुट्टु हब्ब के आ हुट्टु हब्ब के भारी सिडिमद्दिनिंदागी श्रवण शक्ति होगी। ನಾನಿಲ್ಲಿ ದರ್ಶನ್ ಅವರ ಪರವಾಗಿ ಅಥವಾ ದರ್ಶನ್ ಅವರ ಅಭಿಮಾನಿಯ ಪರವಾಗಿ ಮಾತಾಡ್ತಿಲ್ಲ, ನಾನು ಮಾತಾಡ್ತಾ ಇರೋದು ಫ್ಯಾಕ್ಟ್. ಈ ಇಂಥ ಎಮ್ ಎಲ್ ಎ ಗೆದ್ರೆ ಪಟಾಕಿ ಹಚ್ಚಲ್ಲಪ್ಪ ನಾವು ಅಂತ ಹೇಳ್ಬಿಡಿ ನೋಡೋಣ. ಎಮ್ ಎಲ್ ಎ ಬೇಡ, ಅವರು ವಿ ಎ ಪಿ ಆಯ್ತಾ, ಬಿಟ್ಬೇಡ. ಒಬ್ಬ ಕಾರ್ಪೊರೇಟರ್ ಅಥವಾ ಗ್ರಾಮ ಪಂಚಾಯತಿ ಸದಸ್ಯ ಗೆದ್ರೂ ಸಹ ಪಟಾಕಿನ ಹಚ್ತಾರೆ, ಅಥವಾ ಪಟಾಕಿ ಅವ್ರ ಮನೆ ಮುಂದೆ ಹಚ್ಚಿತ್ತಪ್ಪ. ಕೆಲವೊಂದ್ಸಲ ದರ್ಶನ್ ಅವ್ರು ಹೇಳಿದರೆ ಯಾವುದೇ ಒಂದು ಹುಟ್ಟು ಹಬ್ಬಕ್ಕೆ ಈ ರೀತಿ ಸೆಲೆಬ್ರೇಷನ್ ಮಾಡಬೇಡಿ, ಈ ರೀತಿ ಕೇಕ್ನ ತಂದು ತುಂಬ ಹಣನ ವೇಸ್ಟ್ ಮಾಡಬೇಡಿ, ಇದೇ ಹಣನ ತೆಗೆದುಕೊಂಡೋಗಿ ಯಾವುದಾದ್ರೂ ಅನಾಥಾಶ್ರಮಗಳಿಗೂ ಅಥವಾ ಯಾವುದಾದ್ರೂ ಮಠಕ್ಕೂ ಹಕ್ಕಿ ಮೂಟೆಗಳನ್ನು ಕೊಡಿ, ನನ್ನ ಬರ್ತ್ಡೇಗೆ ಏನು ಖರ್ಚು ಮಾಡ್ತಿರೋ ಅದೇ ದುಡ್ಡನ್ನು ತೊಗೊಂಡೋಗಿ ಅಕ್ಕಿ ಮೂಟೆನ ಕೊಡಿ ಅಂತ ಹೇಳಿದರೆ. ಬಟ್ ನನಗೆ ಅನಿಸಿದ್ದಿಷ್ಟೇ, ಈ ವಿಚಾರ ನೋಡಿದಾಗ ಯಾಕೆಲ್ಲ ಅವರ ಹೆಸರ ಮೇಲೇ ಹೋಗುತ್ತೆ, ಇದರಲ್ಲಿ ಹುಚ್ಚಾಟ ಎಲ್ಲಿಂದ ಬಂತು ರೀ, ವೈ? ಹಾಗಾದ್ರೆ ನೀವು ಚಾಲೆಂಜ್ ಮಾಡಿ ಹೇಳಿ, ಯಾವುದೇ ಒಬ್ಬ ರಾಜಕಾರಣಿ ಆಗ್ಬೋದು, ಸದಸ್ಯ ಆಗ್ಬೋದು, ಅಥವಾ ಯಾವುದೋ ಒಬ್ಬ ಸ್ಟಾರ್ ಆಗ್ಬೋದು, ಅಥವಾ ಯಾವುದೇ ಒಂದು ಫಂಕ್ಷನ್ ಆಗ್ಬೋದು, ಪಟಾಕಿ ಹಚ್ಚಲ್ಲ ಅಂತ ಹೇಳ್ತಾರೆ. ನಮ್ಮ ನಾನು ಬೆಂಗಳೂರಿನಲ್ಲಿ ಇರುವಂತಹ ಮನೆ ಪಕ್ಕದಲ್ಲಿ ಇವತ್ತು ನೀವು ನಿತ್ಯ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇರೋ ದರ್ಶನ್ ಅವರ ಮನೆ ಇದೆ, ಚಲನಚಿತ್ರ ನಟನ ಮನೆ ಇದೆ. ಆ ಪುಣ್ಯಾತ್ಮನ ವಾರ್ಷಿಕ ಹುಟ್ಟುಹಬ್ಬಕ್ಕೆ ಸಹಸ್ರಾರು ಜನ ಸೇರ್ತಾರೆ ನಮ್ಮ ಮನೆ ಮುಂದೆ. ಆ ಹುಟ್ಟುಹಬ್ಬಕ್ಕೆ ಸಿಡಿಸಿದಂತಹ ಭಾರೀ ಸಿಡಿಮದ್ದಿನಿಂದಾಗಿ ನನ್ನ ಶ್ರವಣ ಶಕ್ತಿ ಹೋಗ್ಬಿಡ್ತು. ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ನಾವು ಈಗಷ್ಟೇ ಕೇಳಿದೆ ಒಂದು 3-4 ಅವರ್ಸಲ್ಲಿ, ಇವತ್ತು ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಏನಪ್ಪ ಅಂದರೆ ಅವರು ಸಾಹಿತಿ, ಹಿರಿಯ ಸಾಹಿತಿ, ಹಿರಿಯ ಮತ್ತು ಧಾರ್ಮಿಕ ಮತ್ತು ಜನಪದ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಮಾಡಿದಂತಹ ಒಬ್ಬ ಸಾಹಿತಿ ಒಂದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿಚಾರವನ್ನು ಮಾತಾಡ್ತಾರೆ, ಏನಂದ್ರೆ ಅದು ದರ್ಶನ್ ಅವರ ಹೆಸರಿಟ್ಕೊಂಡೇ ಮಾತಾಡ್ತಾರೆ. ದರ್ಶನ್ ಅವರ ಅಭಿಮಾನಿಗಳಿಂದ ನನ್ನ ಶ್ರವಣ ಶಕ್ತಿ ಹೋಯಿತು, ಅಂದ್ರೆ ನಾನು ಕಿವಿ ಕೇಳಿಸ್ತಾ ಇಲ್ಲ, ಅವರ ಉಚ್ಚಾಟದಿಂದ ಕೇಳಿಸ್ತಾ ಇಲ್ಲ ಅನ್ನೋ ಒಂದು ಸುದ್ದಿ, ಅಂದ್ರೆ ಒಂದು ವಿಷಯನ ಹೇಳ್ತಾರೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ. ಯೂಶ್ವಲಿ ಅದನ್ನ ಹೇಳಲಿಲ್ಲ ಅಂದ್ರೆ ಏನಾಗ್ತಾ ಇತ್ತಪ್ಪ ಅಂದ್ರೆ, ಯೂಶ್ವಲಿ ಅವರು ಕಾರ್ಯಕ್ರಮದಲ್ಲಿ ತಮ್ಮ ಭಾಷಣವನ್ನು ಮುಗಿಸ್ತಾ ಇದ್ರು, ಭಾಷಣ ಮುಗಿಸಿ ಅವರು ತಮ್ಮ ಮನೆಗೆ ವಾಪಸ್ ಆಗ್ತಾ ಇದ್ರು. ಬಟ್ ಆ ಸುದ್ದಿ ಹೇಳಲಾಗಿ ಅದೊಂದು ವಿಷಯವನ್ನು ಅದರ್ಶನ್ ಅನ್ನೋ ಒಂದು ಹೆಸರನ್ನ ಹೇಳಿದ್ರಿಂದ ಇವತ್ತು ವಾಹಿನಿಗಳಲ್ಲಿ ಕಾಣಿಸ್ಕೊಂಡ್ರು. ಅವರ ಕಿವಿ ಕೇಳದೆ ರೀತಿ ಆಗಿರೋದಕ್ಕೆ ಮೊದಲನೇದಾಗಿ ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಯಾಕೆಂದ್ರೆ ಆ ರೀತಿ ಯಾವುದೇ ಒಂದು ಸೆಲೆಬ್ರೇಷನ್ ಅಲ್ಲಿ ಆಗ್ಬೋದು, ಯಾವುದೇ ಒಂದು ಒಬ್ಬರಿಗೆ ಖುಷಿ ಕೊಡುವಂತ ಸಂದರ್ಭದಲ್ಲಿ ಒಬ್ಬರಿಗೆ ದುಃಖವನ್ನು ಉಂಟು ಮಾಡುವಂತ ಕೆಲಸ ಆಗ್ಬಾರ್ದು. ಮೊದಲನೇದಾಗಿ ಆ ವಿಷಯಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಯಾಕೆ ಆ ವಿಷಯನ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತೇನೆ ಅಂದ್ರೆ, ಸುದ್ದಿ ಆಯ್ತು, ಓಕೆ, ಮಾಧ್ಯಮಗಳಲ್ಲಿ ನೋಡಿದ್ವಿ, ಬಟ್ ಇಲ್ಲಿ ಒಂದು ಗಾದೆ ನನಗೆ ನೆನಪಾಗ್ತಿದೆ. ಯಾಕೆ ಅಂದ್ರೆ ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅನ್ನೋ ಒಂದು ಗಾದೆನ ಕೇಳಿದ್ದೀವಿ. ಏನೇ ಕೆಲಸ ಆಗ್ಲಿ ಅವ್ರದೊಂದು ಹೆಸರು ಬಂತು ಅಂದ್ರೆ ಅದಕ್ಕೆ ಅವರೇ ಕಾರಣ. ಹಾಗಾದ್ರೆ ನಂದೊಂದಿಷ್ಟು ಪ್ರಶ್ನೆಗಳಿದೆ ಇಲ್ಲಿ. ಅವ್ರಿಗೆ ದೈಹಿಕವಾಗಿ ಸಮಸ್ಯೆ ಆಗಿದೆ, ಕಿವಿ ಕೇಳ್ದಂಗಾಗಿದೆ, ಅದಕ್ಕೆ ನನಗೆ ವಿಷಾದವಿದೆ, ಅದ್ರ ಬಗ್ಗೆ ನನಗೆ ಯಾವುದೇ ರೀತಿ ತಕರಾರಿಲ್ಲ. ಬಟ್ ಅಲ್ಲಿ ದರ್ಶನ್ ಅಭಿಮಾನಿಗಳ ಹುಚ್ಚಾಟದಿಂದ ಈ ರೀತಿ ಆಯ್ತು ಅನ್ನೋ ಒಂದು ವಿಷಯ ನಾನು ಕೇಳ್ಪಟ್ಟೆ. ಬಟ್ ನಾನು ಒಂದೆರಡು ಮೂರು ಪ್ರಶ್ನೆಗಳು ಕೇಳ್ತೀನಿ. ಯಾವ ಸ್ಟಾರ್ ನಟನ ಅಭಿಮಾನಿಗಳು ಸಹ ಯಾವುದೇ ಒಂದು ಬರ್ತ್ಡೇನಲ್ಲಿ ಸೆಲೆಬ್ರೇಷನ್ನಲ್ಲಿ ಪಟಾಕಿ ಹಚ್ಚಲ್ವಾ? ಅಥವಾ ಯಾವುದೇ ಒಂದು ಸಿನಿಮಾ ಆಗಲಿ, ಸ್ಟಾರ್ ನಟ ಬೇಡ, ಒಬ್ಬ ಹೊಸದಾಗಿ ಈಗ ತಾನೇ ಒಂದು ಸಿನಿಮಾ ಮಾಡಿರ್ತಾನಲ್ಲ, ಆ ಸಿನಿಮಾ ನಟನ ಸಿನಿಮಾ ಥಿಯೇಟರ್ ಮುಂದೆ ಪಟಾಕಿ ಹಚ್ಚಲ್ವಾ? ಯಾವ ಸಿನಿಮಾ ಥಿಯೇಟರ್ ಮುಂದೆ ಪಟಾಕಿ ಹಚ್ಚಲ್ವಾ? ಸಿನಿಮಾ ಜಗತ್ನ ಬಿಟ್ಬಿಡಿ, ಸಿನಿಮಾ ಜಗತ್ನ ಬಿಟ್ಬಿಡಿ, ಸೊ ರಾಜಕೀಯಕ್ಕೆ ಬನ್ನಿ. ರಾಜಕೀಯದಲ್ಲಿ ಯಾವ ಎಮ್ ಎಲ್ ಎ ಗೆದ್ರೆ ಪಟಾಕಿ ಹಚ್ಚಲ್ವಾ? ಸೊ ನೀವು ಹೇಳ್ಬಿಡಿ ನೋಡೋಣ, ಹೇಳ್ರಿ ನೋಡೋಣ, ಯಾವ ಎಮ್ ಎಲ್ ಎ ಗೆದ್ರೂ ಇಂಥ ಎಮ್ ಎಲ್ ಎ ಗೆದ್ರೆ ಪಟಾಕಿ ಹಚ್ಚಲ್ಲಪ್ಪ ನಾವು ಅಂತ ಹೇಳ್ಬಿಡಿ ನೋಡೋಣ. ಎಮ್ ಎಲ್ ಎ ಬೇಡ, ಅವರು ವಿ ಎ ಪಿ ಆಯ್ತಾ, ಬಿಟ್ಬೇಡ. ಒಬ್ಬ ಕಾರ್ಪೊರೇಟರ್ ಅಥವಾ ಗ್ರಾಮ ಪಂಚಾಯತಿ ಸದಸ್ಯ ಗೆದ್ರೂ ಸಹ ಪಟಾಕಿನ ಹಚ್ತಾರೆ, ದಟ್ ಇಸ್ ಅ ಸೆಲೆಬ್ರೇಷನ್. ಆದ್ರೆ ಈ ರೀತಿ ಸೆಲೆಬ್ರೇಷನ್ ಮಾಡುವಾಗ ಬೇರೆಯವ್ರಿಗೆ ತೊಂದರೆ ಆದ್ರೆ ಓಕೆ, ತೊಂದರೆ ಆಗ್ಬಾರ್ದು, ಒಪ್ಕೋತೀನಿ. ಆದ್ರೆ ಪಟಾಕಿ ಹಚ್ಚಿದ್ದೇ ಕಾರಣ
ಪಟಾಕಿನೇ ಹಚ್ಚಬಾರ್ದಾಯ್ತು, ಹಾಗಾದ್ರೆ ಏನ್ ಮಾಡ್ಬೇಕಾಗಿತ್ತು? ಪಟಾಕಿ ಹಚ್ಚಿತ್ತಪ್ಪ ಅಥವಾ ಪಟಾಕಿ ಅವ್ರ ಮನೆ ಮುಂದೆ ಹಚ್ಚಿತ್ತಪ್ಪ? ಕೆಲವೊಂದ್ಸಲ ದರ್ಶನ್ ಅವ್ರು ಹೇಳಿದ್ರೆ ಯಾವುದೇ ಒಂದು ಹುಟ್ಟು ಹಬ್ಬಕ್ಕೆ ಈ ರೀತಿ ಸೆಲೆಬ್ರೇಷನ್ ಮಾಡಬೇಡಿ, ಈ ರೀತಿ ಕೇಕ್ ನ ತಂದು ತುಂಬಾ ಹಣನ ವೇಸ್ಟ್ ಮಾಡಬೇಡಿ, ಇದೇ ಹಣನ ತೆಗೆದುಕೊಂಡೋಗಿ ಯಾವುದಾದ್ರು ಅನಾಥಾಶ್ರಮಗಳಿಗೂ ಅಥವಾ ಯಾವುದಾದ್ರು ಮಠಕ್ಕೂ ಹಕ್ಕಿ ಮೂಟೆಗಳನ್ನ ಕೊಡಿ, ನನ್ನ ಬರ್ತ್ಡೇಗೆ ಏನು ಖರ್ಚು ಮಾಡ್ತಿರೋ ಅದೇ ದುಡ್ಡನ್ನ ತಗೊಂಡೋಗಿ ಅಕ್ಕಿ ಮೂಟೆನ ಕೊಡಿ ಅಂತ ಹೇಳಿದ್ರೆ ದರ್ಶನ್ ಅವರು. ಸೊ ಇದು ಎಲ್ರಿಗೂ ಗೊತ್ತಿರೋಂತ ವಿಚಾರ. ಇಲ್ಲಿ ನಾನು ದರ್ಶನ್ ಅವರ ವಹಿಸ್ಕೊಂಡ್ ಬಂದೆ ಅಂತಲ್ಲ, ದಯವಿಟ್ಟು ಆ ರೀತಿ ಥಿಂಕ್ ಮಾಡ್ಬಿಡಿ. ಬಟ್ ನನಗೆ ಅನ್ಸಿದಿಷ್ಟೇ, ಈ ವಿಚಾರ ನೋಡಿದಾಗ ಯಾಕೆ ಎಲ್ಲ ಅವರ ಹೆಸರಿನ ಮೇಲೇನೆ ಹೋಗುತ್ತೆ? ವೈ ಹೇಳಿ ನೋಡೋಣ. ಅದೆಲ್ಲ ಬೇಡ. ಓಕೆ, ನಾವು ಬೆಳಕಿನ ಹಬ್ಬ ದೀಪಾವಳಿ ಅಂತ ನಾವು ಗೊತ್ತು, ನೆಕ್ಸ್ಟ್ ಮಂತ್ ಎರಡಕ್ಕೂ ಮೂರಕ್ಕೂ ದೀಪಾವಳಿ ಹಬ್ಬ ಇದೆ. ಸೊ ನಾವು ಮುಂಚೆಯಿಂದನ ಕೇಳಿದೀವಿ ದೀಪಾವಳಿ ಹಬ್ಬದಲ್ಲಿ ಎಷ್ಟೋ ಮಕ್ಕಳ ದೃಷ್ಟಿ ಹೋಗಿದೆ, ಪಟಾಕಿ ಹಚ್ಚೋದ್ರಿಂದ ಮಕ್ಕಳ ದೃಷ್ಟಿ ಹೋಗಿದೆ, ಕಿವಿ ಕೇಳಿಸ್ದಂಗಾಗಿದೆ, ಕೈ ಸುಡುವಂಥದ್ದು, ಕಾಲಿಗೆ ಗಾಯ ಮಾಡ್ಕೊಳ್ಳುವಂಥದ್ದು ತುಂಬಾ ಪೆಟ್ಟುಗಳಾಗಿದೆ. ಹಾಗಾದ್ರೆ ಅಲ್ಲಿ ಯಾರ ತಪ್ಪು? ಆ ಮಕ್ಕಳು ಆ ಪಟಾಕಿ ಹಚ್ಚೋ ಜಾಗಕ್ಕೆ ಹೋದ್ರಲ್ಲ ಆ ಮಕ್ಕಳು ತಪ್ಪ, ಅಥವಾ ಪಟಾಕಿ ತಂದು ಕೊಟ್ಟಲ್ಲ ಹಚ್ಚೋಕೆ ಅವ್ರದ್ ತಪ್ಪ, ಅಥವಾ ಪಟಾಕಿನ ಹಚ್ಚಿದ್ರಲ್ಲ ಅವ್ರದ್ ತಪ್ಪ, ಅಥವಾ ಮಕ್ಕಳು ಅಲ್ಲಿಗೆ ಹೋಗೋದಿಕ್ಕೆ ತಮ್ಮ ತಂದೆ ತಾಯಿ ಬೇಜವಾಬ್ದಾರಿಯಿಂದ ನೋಡ್ಕೊಂಡ್ರು ಅಲ್ಲ ಅವ್ರದ್ ತಪ್ಪ? ಹಾಗಾದ್ರೆ ಯಾರ ತಪ್ಪ? ಪಟಾಕಿ ಕಂಪ್ನಿ ತಪ್ಪ? ಪಟಾಕಿ ಕಂಪ್ನಿ ಬ್ಯಾನ್ ಮಾಡಿ ರೀಸೆಂಟ್ ಆಗಿ ಒಂದು 6 ತಿಂಗಳಲ್ಲಿ ಅನ್ಸುತ್ತೆ. ಹತ್ತಿ ಬೆಲೆ ಹತ್ರ ಬೆಂಗಳೂರಿನಲ್ಲೇ ಹೊಸೂರು ರೋಡ್ ಹತ್ರ ಹತ್ತಿ ಬೆಲೆ ಅಂತ ಇದೆ. ಸೊ ಹತ್ತಿ ಬೆಲೆನಲ್ಲಿ ಒಂದು ಗೋಡನ್ ಪಟಾಕಿ ಗೋಡನ್ ಸುಟ್ಟೋಯ್ತು, ಅಲ್ಲಿ ತುಂಬಾ ಜನಗಳು ಸಾವನ್ನಪ್ಪಿದ್ರು. ಆಯ್ತಾ, ಪಟಾಕಿ ಗೋಡನ್ ಸುಟ್ಟೋಗಿ ತುಂಬಾ ಜನಗಳು ಸಾವನ್ನಪ್ಪಿದ್ರು. ಅಲ್ಲಿ ಯಾರು ಹೊಣೆ? ಪಟಾಕಿನ ಇಟ್ಟಿದ್ರಲ್ಲ ಅವ್ರ ಹೊಣೆ ಆದ್ರ? ಓಕೆ, ಹಾಗಾದ್ರೆ ಪಟಾಕಿನೇ ಬ್ಯಾನ್ ಮಾಡ್ಬಿಡಿ. ಪಟಾಕಿ ಬೇಡ, ಸೆಲೆಬ್ರೇಷನ್ ಮಾಡೋದು ಬೇಡ, ಯಾವ ದೀಪಾವಳಿ ಹಬ್ಬಕ್ಕೂ ಪಟಾಕಿ ಹೊಡಿಬೇಡಿ. ಎಚ್ಚರ ವಹಿಸ್ಬೇಕು ಖಂಡಿತ, ಯಾವುದೇ ಒಂದು ಸೆಲೆಬ್ರೇಷನ್ ಮಾಡುವಾಗ ಎಚ್ಚರ ವಹಿಸ್ಬೇಕು. ಬಟ್ ಪಟಾಕಿ ಹೊಡಿತಾರೆ ತುಂಬಾ ಡಮ್ ಡಮ್ ಅನ್ನೋ ಸೌಂಡ್ ಬರುತ್ತೆ, ತುಂಬಾ ಸೌಂಡ್ ಅನ್ನ ಉಂಟು ಮಾಡುವಂತ ಪಟಾಕಿನ ಬ್ಯಾನ್ ಮಾಡಿ. ಹಾಗಾದ್ರೆ ತುಂಬಾ ಡೇಂಜರಸ್ ಪಟಾಕಿಗಳು, ಈ ಅದನ್ನ ಈರುಳ್ಳಿ ಪಟಾಕಿ ಅಥವಾ ಆಟಮ್ ಬಾಂಬ್ ಅಂತ ಏನೋ ಇರ್ತಾವಲ್ಲ ಆ ತರ ಪಟಾಕಿನ ಬ್ಯಾನ್ ಮಾಡಿ. ನೀವು ಮತ್ತೊಮ್ಮೆ ಗಮನಿಸ್ಬೇಕು, ನಾನು ಇಲ್ಲಿ ದರ್ಶನ್ ಅವರ ಪರವಾಗಿ ಅಥವಾ ದರ್ಶನ್ ಅವರ ಅಭಿಮಾನಿಯ ಪರವಾಗಿ ಮಾತಾಡ್ತಿಲ್ಲ, ನಾನು ಮಾತಾಡ್ತಿರೋದು ಫ್ಯಾಕ್ಟ್. ನೀವು ಪ್ರಶ್ನೆ ಮಾಡ್ಬೋದು, ನಾನು ಏನಾದ್ರೂ ತಪ್ಪಾಗಿ ಮಾತಾಡೋದು ಖಂಡಿತ ಕಮೆಂಟ್ಸ್ ಮಾಡಿ. ಇದರಲ್ಲಿ ಹುಚ್ಚಾಟ ಎಲ್ಲಿಂದ ಬಂತು ರೀ? ಆ ಸಾಹಿತಿಗೆ ಆ ರೀತಿ ಏನಾದರೂ ಆಗಿದ್ರೆ ಅವರಿಗೆ ವಿಷಾದವನ್ನು ವ್ಯಕ್ತಪಡಿಸ್ತೀನಿ, ಯಾಕಂದ್ರೆ ಪಾಪ ಅವರು ಒಂದು ಕಿವಿ ಕೇಳಿಸ್ದಂಗಾಗಿದೆ ಅಂದ್ರೆ ಖಂಡಿತ ಇದು ಮಾಡೋದು. ಬಟ್ ಅದರಲ್ಲಿ ಇವ್ರದೇ ತಪ್ಪು ಅವ್ರದೇ ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಸೆಲೆಬ್ರೇಷನ್ ಮಾಡುವಾಗ ಯಾರೇ ಆಗಲಿ ಎಚ್ಚರಿಕೆ ವಹಿಸಿ. ಬಟ್ ನನಗೆ ಯಾಕೆ ಈ ರೀತಿ ಎಲ್ಲ ಮಾತಾಡಿದೆ ಅಂದರೆ, ಅದರಲ್ಲೂ ದರ್ಶನ್ ಅವರ ವಿಚಾರ ಬಂದಿದ್ದಕ್ಕೆ, ದರ್ಶನ್ ಅವರ ಹೆಸರು ಬಂದಿದ್ದಕ್ಕೆ ನನಗೆಲ್ಲೋ ಒಂದು ಕಡೆ ಈ ರೀತಿ ಮಾತಾಡಬೇಕು ಅಂತ ಅನಿಸ್ತು. ಯಾಕೆ ಹಾಗಾದ್ರೆ ಇಲ್ಲಿ ಯಾರು ತಪ್ಪು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಸೊ ಅದನ್ನ ನೀವು ಕಮೆಂಟ್ಸ್ ಮಾಡಿ ಯಾರು ತಪ್ಪು ಅಂತ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ. ಯಾವುದೇ ಒಂದು ಫಂಕ್ಷನ್ ಆಗಲಿ, ಯಾವುದೇ ಒಂದು ಸೆಲೆಬ್ರೇಷನ್ ಆಗಲಿ, ಯೂಶಲಿ ಪಟಾಕಿ ಹೊಡೆಯುವಂಥದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ಎಚ್ಚರಿಕೆಯಿಂದ ಪಟಾಕಿ ಹೊಡೆಯಿರಿ. ನಿಮ್ಮ ಖುಷಿ ಇನ್ನೊಬ್ಬರಿಗೆ ಧಕ್ಕೆ ತರಬಾರ್ದು, ಇನ್ನೊಬ್ಬರ ಪ್ರಾಣಕ್ಕಾಗಲಿ ಇನ್ನೊಬ್ಬರ ಆರೋಗ್ಯಕ್ಕಾಗಲಿ ಧಕ್ಕೆ ತರದ ಹಾಗೆ ನೀವು ಪಟಾಕಿ ಹಚ್ಚಿ.